ಆನೆಯ ಮೇಲೆ ಕುಳಿತಿದ್ದ ಮಾವುತ ಆನೆಯನ್ನ ಕಾಡಿನತ್ತ ಕರ್ಕೊಂಡು ಹೋಗ್ತಿದ್ದ. ಸೀನ್ 2. ಸ್ಕೂಟರ್ನಲ್ಲಿ ಬಂದ ವ್ಯಕ್ತಿಯನ್ನ ಕಂಡ ತಕ್ಷಣ ಆನೆ ವ್ಯಗ್ರ ಇಳಿದು ಓರ್ತಾನೆ ವ್ಯಕ್ತಿ. ಸೀನ್ 3. ಅದೇನ್ ದ್ವೇಷವೋ ಆ ವ್ಯಕ್ತಿ ಮೇಲೆ ಅಟ್ಟಾಡಿಸ್ಕೊಂಡು ಹೋಯ್ತು ಆನೆ. ಸೀನ್ 4. ಕಾರ್ನ ಹಿಂಬದಿಯಿಂದ ತಪ್ಪಿಸಿಕೊಂಡು ಹೋದ್ರು ಅಟ್ಟಾಡಿಸಿದ ಆನೆ. ಎದೆ ನಡುಗಿಸೋ ದೃಶ್ಯ ಅಲ್ವಾ ಇದು. ಶಿವಮೊಗ್ಗದ ಸಕ್ರೆ ಬಯಲು ಆನೆ ಶಿಬಿರದ ಮಣಿಕಂಠ ಆನೆಯ ರೌದ್ರಾವತಾರ. ಅಟ್ಟಾಡಿಸಿದ್ದು ಬೇರೆ ಯಾರನ್ನೂ ಅಲ್ಲ, ಇದೇ ಆನೆಯ ಮಾವುತ ಕಲೀಲ್ನ. ಇವತ್ತು ಸಕ್ರೆ ಬಯಲು ಆನೆ ಶಿಬಿರ ಪ್ರವಾಸಿಗರಿಗೆ ಮುಕ್ತವಾಗಿತ್ತು. ಈ ವೇಳೆ ಮಣಿಕಂಠನನ್ನ ಕಾವಾಡಿ ಇಮ್ರಾನ್ ಕಾಡಿಗೆ ಕರೆದೊಯ್ಯೋಕೆ ಅದರ ಹೆಗಲೇರಿದ್ದ. ಮಾವುತ ಕಲೀಲ್ ಮಣಿಕಂಠನನ್ನ ಹಿಂಬಾಲಿಸಿಕೊಂಡು ಸ್ಕೂಟರ್ ನಲ್ಲಿ ಹೊರಟಿದ್ರು. ಆದ್ರೆ ಮಾವುತನ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಅಂತಾನೆ ಅವನ ಬರುವಿಕೆಗಾಗಿ ಕಾದು ಕೂತಂತಿದ್ದ ಮಣಿಕಂಠ ಸಕ್ರೆ ಬಯಲು ಜಂಗಲ್ ರೆಸಾರ್ಟ್ ಗೇಟ್ ಬಳಿ ನಿಂತು ಬಿಟ್ಟ. ಮಾವುತ ಬರ್ತಾ ಇದ್ದಾಗೆ ಏಕಾಏಕಿ ವ್ಯಗ್ರನಾದ. ತಕ್ಷಣ ಕಲೀಲ್ ಬೈಕ್ ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಆದ್ರೆ ಬಿಡದ ಆನೆ ಪಕ್ಕದಲ್ಲೇ ಇದ್ದಂತಹ ಕಾರ್ ನ ಬಳಿಗೆ ಬಂದಿದೆ. ಕಲೀಲ್ ಗಾಗಿ ಹುಡುಕಾಡಿದೆ. ಕಾರ್ ನೊಳಗಿದ್ದವರಿಗೆ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ನಂತರ ಕಲೀಲ್ ಕಾರ್ ಹಿಂಬದಿಯಿಂದ ತಪ್ಪಿಸಿಕೊಂಡು ಓಡಿದ್ದಾರೆ. ಇದನ್ನ ನೋಡಿದ ಆನೆ ಮಣಿಕಂಠ ಅಟ್ಟಾಡಿಸಿಕೊಂಡು ಹೋಗಿದೆ. ಕೊನೆಗೆ ಕುಮ್ಕಿ ಆನೆಗಳ ಸಹಕಾರದಿಂದ ಉಳಿದ ಮಾವುತ ಕಾವಾಡಿಗಳು ಮಣಿಕಂಠನನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಪರ್ಯಾಸ ಅಂದ್ರೆ ಪುಂಡಾನೆ ಅಂತಾನೆ ಖ್ಯಾತಿ ಪಡೆದಿರೋ ಮಣಿಕಂಠ ಈವರೆಗೆ 4 ಬಾರಿ ಬಿಡಾರದಲ್ಲಿ ಮಾವುತ ಕಾವಾಡಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾನೆ.